ಸೆಲೆಬ್ರಿಟಿಗಳು ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡಬಹುದು, ನಾವು ಹೇಗ್ ಬೇಕಾದ್ರೂ ಇರಬಹುದು ಅನ್ನೋದು ಒಂದಷ್ಟು ಮಂದಿಯ ಮೆಂಟಾಲಿಟಿ ಆಗಿದ್ರೆ, ಇನ್ನೊಂದಷ್ಟು ಮಂದಿ ನಾವು ಸೆಲೆಬ್ರಿಟಿಗಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು, ನಮ್ಮನ್ನ ಸಾವಿರಾರು ಸಂಖ್ಯೆಯಲ್ಲಿ ಜನ ನೋಡ್ತಾ ಇರ್ತಾರೆ ಅಂತ ಭಯಪಡುವವರು ಕೂಡ ಇದ್ದಾರೆ. ಇವತ್ತು ನಾವು ಪವಿತ್ರ ಲೋಕೇಶ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಪವಿತ್ರ ಲೋಕೇಶ್ ಅವರು ಗಂಡ ಸುಚೇಂದ್ರ ಪ್ರಸಾದ್ ಅವರಿಗೆ ಕೈ ಕೊಟ್ಟಿರೋದು, ಅದರ ಜೊತೆಗೆ ನರೇಶ್ ಅನ್ನ ಮದುವೆ ಆಗಿರೋದು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಮೊದಮೊದಲಿಗೆ ಇವರಿಬ್ಬರ ವಿಚಾರ ಟಿವಿಯಲ್ಲಿ ಬರ್ತಾ ಇದ್ದ ಹಾಗೇನೆ ಎಲ್ರು ಶಾಕ್ ಆಗಿದ್ರು. ಯಾಕಂದ್ರೆ ಪವಿತ್ರ ಲೋಕೇಶ್ ಅವರು ಕನ್ನಡತಿ, ಸುಚೇಂದ್ರ ಪ್ರಸಾದ್ ಅವರು ಅಪ್ಪಟವಾಗಿ ಅಚ್ಚ ಕನ್ನಡವನ್ನ ಮಾತನಾಡುವ ಸ್ಯಾಂಡಲ್ವುಡ್ ನ ನಟ, ಇವರಿಬ್ಬರ ಜೋಡಿ ಮದುವೆ ಆಗಿದೆ ಅನ್ನುವಂತ ವಿಚಾರ ಎಷ್ಟೋ ಮಂದಿಗೆ ಗೊತ್ತಿರಲಿಲ್ಲ. ಇವರಿಬ್ರು ಗಂಡ ಹೆಂಡತಿ ಅನ್ನೋದು ಕೂಡ ಬಹುತೇಕ ಮಂದಿಗೆ ಗೊತ್ತಿರಲಿಲ್ಲ. ಆದ್ರೆ ಗೊತ್ತಾದಂತ ಸಂದರ್ಭದಲ್ಲಿ ಖುಷಿ ಕೂಡ ಆಗಿತ್ತು. ಯಾಕಂದ್ರೆ ಇಬ್ಬರು ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರನ್ನ ಮಾಡಿದವರು. ಇನ್ನು ಪವಿತ್ರ ಲೋಕೇಶ್ ಅವರ ತಂದೆಗೆ ಒಳ್ಳೆ ಹೆಸರು ಕೂಡ ಇಂಡಸ್ಟ್ರಿಯಲ್ಲಿ ಇತ್ತು. ಹಾಗಾಗಿ ಪವಿತ್ರ ಲೋಕೇಶ್ ಅಂತ ಅಂದ್ರೆ ಈಗಿರೋ ಒಂದ್ ರೀತಿಲಿ ನಮ್ಮ ಮನೆಯವರೇ ಅನ್ನುವಂತ ಫೀಲಿಂಗ್ ಕನ್ನಡಿಗರಿಗೆ ಇತ್ತು. ಯಾವಾಗ ನರೇಶ್ ಮತ್ತು ಪವಿತ್ರ ಲವ್ವಿ ಡವ್ವಿ ಗೊತ್ತಾಯ್ತು, ಎಲ್ರು ಶಾಕ್ ಆಗಿದ್ರು. ಇದೇನಪ್ಪ ಈ ವಯಸ್ಸಿನಲ್ಲಿ ಇವರಿಬ್ಬರಿಗೆ ಬೇಕಿತ್ತ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಇದೆಲ್ಲ ಆದ್ಮೇಲೆ ಎಲ್ರು ಹೇಳ್ತಾ ಇದ್ದಿದ್ದು ಪವಿತ್ರ ಲೋಕೇಶ್ ದುಡ್ಡಿನ ಹಿಂದೆ ಬಿದ್ದಿದ್ದಾರೆ ಅಂತ. ಸ್ವತಃ ಸುಚೇಂದ್ರ ಪ್ರಸಾದ್ ದುಡ್ಡಿನ ಆಸೆಗೆ ಬಿದ್ದು ದುಡ್ಡಿನ ಹಿಂದೆ ಹೋಗಿದ್ದಾರೆ. ನಾವು ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ವಿ, ನಮ್ಗೆ ಮಕ್ಕಳು ಕೂಡ ಇದ್ದಾರೆ, ಅವರು ದುಡ್ಡಿನ ಹಿಂದೆ ಬಿದ್ರು. ನಾನು ಬಹಳಷ್ಟು ಬಾರಿ ಅವರಿಗೆ ಬುದ್ಧಿ ಕೂಡ ಹೇಳಿದೆ, ಬೇಡ ಇದೆಲ್ಲ ಸರಿಯಾಗೋದಿಲ್ಲ ಅಂತ. ಆದ್ರೆ ಅವರು ನನ್ನ ಮಾತನ್ನೇ ಕೇಳಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಪವಿತ್ರ ಲೋಕೇಶ್ ಮಾತ್ರ ನಾವು ಮದುವೆನೆ ಆಗಿರ್ಲಿಲ್ಲ, ಲಿವಿಂಗ್ ಟುಗೆದರ್ ಅಲ್ಲಿ ಇದ್ವಿ, ನಾನು ಸುಚೇಂದ್ರ ಪ್ರಸಾದ್ ಯಾವತ್ತಿಗೂ ಮದುವೆ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗಿದ್ರೆ ಮಕ್ಕಳು ಯಾರು ಅನ್ನೋದಕ್ಕೆ ಪವಿತ್ರ ಲೋಕೇಶ್ ಬಳಿಗೂ ಉತ್ತರ ಇಲ್ಲ. ಆದ್ರೆ ಪವಿತ್ರ ಲೋಕೇಶ್ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಹಾಗಿದ್ರೆ ಮಕ್ಕಳನ್ನೇ ಮರೆತು ಬಿಟ್ರ ಅನ್ನುವಂತ ಪ್ರಶ್ನೆಯನ್ನ ಬಹುತೇಕ ಮಂದಿ ಮಾಡಿದ್ರು. ಇದೆಲ್ಲ ಆದ್ಮೇಲೆ ಯಾವಾಗ ಮಾಧ್ಯಮಗಳಲ್ಲಿ ನರೇಶ್ ಮತ್ತು ಪವಿತ್ರ ಲೋಕೇಶ್ ಅವರ ಅಕ್ರಮ ಸಂಬಂಧದ ಬಗ್ಗೆ ಗೊತ್ತಾಯ್ತು, ಇಬ್ರು ಲಾಡ್ಜ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ನರೇಶ್ ಅವರ ಪತ್ನಿ ರಮ್ಯಾ ಹೋಗಿ ಸ್ಲಿಪ್ಪರ್ ಅನ್ನ ತೋರಿಸಿದ್ರು, ಅದಾದ್ಮೇಲಾದ್ರೂ ಪವಿತ್ರಾಗೆ ಬುದ್ಧಿ ಬರತ್ತೆ, ಮಕ್ಕಳ ಜೊತೆಗೆ ಬಂದು ಜೀವನ ಮಾಡ್ತಾರೆ ಅಂತ ಎಲ್ಲ ಭಾವಿಸಲಾಗಿತ್ತು. ಆದ್ರೆ ಫೆಬ್ರವರಿ 14ಕ್ಕೆ ಇಬ್ರು ಅಂದ್ರೆ ನರೇಶ್ ಮತ್ತು ಪವಿತ್ರ ಮದುವೆ ಆಗ್ತಿರೋದಾಗಿ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ಆದ್ರೆ ಅದೆಲ್ಲವೂ ಫಿಲಂಗೆ ಸಂಬಂಧಪಟ್ಟಿದ್ದು ಅಂತ ಅಲ್ಲೇ ತೇಪೆ ಹಾಕುವಂತ ಕೆಲಸನೂ ಕೂಡ ಮಾಡಲಾಗಿತ್ತು. ಆದ್ರೆ ಪವಿತ್ರ ಮತ್ತು ನರೇಶ್ ಇಬ್ರು ಲವ್ವಲ್ಲೇ ಇದ್ರು ಅನ್ನೋದು ಬಹುತೇಕರಿಗೆ ಗೊತ್ತಿತ್ತು. ಯಾಕಂದ್ರೆ ಮಾಧ್ಯಮಗಳಿಂದ ದೂರ ಇರ್ತಿದ್ದಂತ ಪವಿತ್ರ ಮತ್ತು ನರೇಶ್ ಯಾರಿಗೇನೇ ಅನ್ಲಿ ನಮಗಿಷ್ಟ ಬಂದಂಗೆ ನಾವು ಬದುಕಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ರು. ಹಾಗಾಗಿ ಎಲ್ಲಾ ಕಡೆ ಕೈ ಕೈ ಹಿಡಿದು ಒಟ್ಟಿಗೆ ಓಡಾಡ್ಕೊಂಡು ಆರಾಮಾಗಿ ಇದ್ರು. ಇನ್ನೊಂದ್ ಕಡೆಯಲ್ಲಿ ನರೇಶ್ ಅವರ ಹೆಂಡತಿ ರಮ್ಯಾ ಕೂಡ ಕೇಸ್ ಅನ್ನ ಹಾಕೊಂಡಿದ್ರು. ನರೇಶ್ಗೆ ಸುಮಾರು ಆಸ್ತಿ ಇದೆ, ಅವರ ತಾಯಿ ವಿಜಯ ನಿರ್ಮಲಾ ಅವರ ಆಸ್ತಿಗೆ ನರೇಶ್ ಅವರಿಗೆ ಬರತ್ತೆ. ಅದಲ್ದೇನೆ ಪವಿತ್ರ ಮತ್ತು ನರೇಶ್ ಇಬ್ಬರು ಪೋಷಕ ನಟರಾಗಿ ತೆಲುಗು ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ಇಬ್ಬರಿಗೂ ಅವರವರದ್ದೇ ಆದಂತ ಫ್ಯಾನ್ ಬೇಸ್ ಇದೆ. ಇಬ್ರು ಏನಿಲ್ಲ ಅಂತ ಅಂದ್ರು ಒಂದು ಮೂವಿಗೆ 20-30 ಲಕ್ಷ ಚಾರ್ಜ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನರೇಶ್ ಮೊದಲು ಹೀರೋ ಆಗಿ ಎಂಟ್ರಿ ಕೊಟ್ರು, ಆನಂತರ ಪೋಷಕ ನಟರಾಗಿ ಮಿಂಚ್ತಾ, ಅವರ ಕಾಲ್ ಶೀಟ್ ಕೂಡ ಕಾಸ್ಟ್ಲಿ ಇದೆ ಅನ್ನೋದು ಬಹುತೇಕ ಮಂದಿಗೆ ಗೊತ್ತಿದೆ. ಅದಲ್ದೇನೆ ನರೇಶ್ ತಾಯಿ ವಿಜಯಲಕ್ಷ್ಮಿ ಅವರ ಆಸ್ತಿಗೆ 6,000 ಕೋಟಿ ಇದೆ. ಆ ಆಸ್ತಿ ನರೇಶ್ಗೆ ಬಂದಿದೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈ 6,000 ಕೋಟಿಯನ್ನ ನಂಬಿಕೊಂಡು ಪವಿತ್ರ ನರೇಶ್ ಹಿಂದೆ ಹೋಗ್ತಿದ್ದಾರೆ ಅನ್ನೋದು ಬಹುತೇಕರ ವಾದ ಆಗಿದೆ. ಅದಲ್ದೇನೆ ಡೈಮಂಡ್ ನೆಕ್ಲೆಸ್, ಡೈಮಂಡ್ ಸರ, ಡೈಮಂಡ್ ಓಲೆ, ಡೈಮಂಡ್ ರಿಂಗ್ ಈ ತರ ಗಿಫ್ಟ್ಗಳನ್ನ ನರೇಶ್ ಪವಿತ್ರ ಅವರಿಗೆ ಕೊಡ್ತಿದ್ರಂತೆ. ದುಡ್ಡಿನ ಆಸೆಗೆ ಬಿದ್ದಂತ ಪವಿತ್ರ ಅವರು ನರೇಶ್ ನ ಮದುವೆಯಾಗಿಯೇ ತೀರ್ತೀನಿ ಅನ್ನುವಂತ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಿದೆ. ಹಾಗಾಗಿ ಇಬ್ರು ಮದುವೆ ಆಗಿರುವಂತ ವಿಡಿಯೋವನ್ನ 2 ದಿನಗಳ ಹಿಂದೆ ರಿಲೀಸ್ ಕೂಡ ಮಾಡಿದ್ರು. ಎಲ್ರಿಗೂ ಶಾಕ್ ಆಗಿತ್ತು. ಅದಾದ್ಮೇಲೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಅದು ಮದುವೆಯ ವಿಡಿಯೋ ಅಲ್ಲ, ಅದೊಂದು ಸಿನಿಮಾ ವಿಡಿಯೋ ಅಂತ ಹೇಳಲಾಗಿತ್ತು. ಆದ್ರೆ ಯಾವಾಗ ಅವರಿಬ್ರು ಮದುವೆ ಆಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದ್ದು ಅಂತಂದ್ರೆ ಇಬ್ರು ಹನಿಮೂನ್ಗೆ ಹೋಗಿದ್ದು, ಕೈ ಕೈ ಹಿಡ್ಕೊಂಡು ಹನಿಮೂನ್ ಅಲ್ಲಿ ಎಂಜಾಯ್ ಮಾಡಿದ್ದು, ಫೋಟೋಗಳನ್ನ ಅಪ್ಲೋಡ್ ಮಾಡಿಕೊಂಡು ನಾವಿಬ್ರು ಬಿಂದಾಸ್ ಆಗಿದ್ದೀವಿ ಅಂತ ತೋರಿಸ್ಕೊಂಡಿದ್ದು. ಆಗ್ಲೇ ಗೊತ್ತಾಗಿದ್ದು ಪವಿತ್ರ ಮತ್ತು ನರೇಶ್ ಮದುವೆ ಆಗಿದ್ದಾರೆ, ಹನಿಮೂನ್ಗೆ ಹೋಗಿದ್ದಾರೆ ಅಂತ. ಇದೆಲ್ಲ ಆದ್ಮೇಲೆ
ಸುಚೇಂದ್ರ ಪ್ರಸಾದ್ ಅವರ ಒಂದು ಆಡಿಯೋ ವೈರಲ್ ಆಗುತ್ತೆ. ಆ ಆಡಿಯೋದಲ್ಲಿ ತಮಗಾಗಿರುವಂತ ಬೇಸರವನ್ನ ಹೇಳ್ಕೊಂಡಿದ್ದಾರೆ. ನಾನು ಪರಿಪರಿಯಾಗಿ ಆಕೆಯ ಬಳಿ ಕೇಳ್ಕೊಂಡೆ, ಬೇಡ್ಕೊಂಡೆ, ನಮಗೆ ಮಕ್ಕಳು ಇದ್ದಾರೆ, ಅವರ ಜೀವನವನ್ನ ಕೂಡ ನೋಡ್ಬೇಕಾಗತ್ತೆ, ನೀವು ಮಾಡ್ತಾ ಇರೋದು ತುಂಬಾ ತಪ್ಪು, ನೀನ್ ಇಡ್ತಿರುವಂತ ಹೆಜ್ಜೆ ಸರಿ ಇಲ್ಲ ಅಂತ ನಾನು ಅವ್ರಿಗೆ ಹೇಳ್ಕೊಂಡೆ. ಆದ್ರೆ ಅವರು ನನ್ನ ಮಾತನ್ನ ಕೇಳಕ್ಕೆ ರೆಡಿ ಇರ್ಲಿಲ್ಲ. ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇತ್ತು, ದುಡ್ಡಿನ ಹಿಂದ್ ಹೋಗಿದ್ದಾರೆ ಅನ್ನುವಂತ ಮಾತನ್ನ ಸುಚೇಂದ್ರ ಪ್ರಸಾದ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಆದ್ಮೇಲೆ ಎಲ್ರಿಗೂ ಮೂಡ್ತಾ ಇರುವಂತ ಪ್ರಶ್ನೆ, ಆ ಇಬ್ಬರು ಮುದ್ದು ಮಕ್ಕಳ ಕಥೆಗೇನು? ತಾಯಿ ಈ ರೀತಿಯಾಗಿ ಈ ವಯಸ್ಸಿನಲ್ಲಿ ಬೇರೆಯವರ ಜೊತೆಗೆ ಲವ್ ಡವ್ ಮಾಡ್ಕೊಂಡು ವಿಡಿಯೋ ಫೋಟೋಸ್ ಅಂತ ಶೇರ್ ಮಾಡ್ಕೊಂಡಿದ್ರೆ ಆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಲೇ ಇಲ್ವಾ? ಒಬ್ಬ ಹೆತ್ತ ತಾಯಿ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಮಕ್ಕಳನ್ನ ಸಾಕ್ತಾರೆ, ಆದ್ರೆ ಈಕೆ ಇರುವಂತ ಮಕ್ಕಳನ್ನ ಬಿಟ್ಟು ದುಡ್ಡಿನ ಹಿಂದೆ ಹೋಗಿದ್ದಾರೆ. ಈ ಶೋಕಿ ಎಷ್ಟು ದಿನ ಇರೋಕ್ ಸಾಧ್ಯ ಅನ್ನುವಂತ ಪ್ರಶ್ನೆಯನ್ನ ನೆಟ್ಟಿಗರು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸುಚೇಂದ್ರ ಪ್ರಸಾದ್ ಅವರು ತಮ್ಮ ಇಬ್ಬರು ಮಕ್ಕಳ ಜೊತೆಗೆ ಲೈವ್ ನಲ್ಲಿ ಬಂದಿದ್ರು. ಆದ್ರೆ ಲೈವ್ ನಲ್ಲಿ ಪವಿತ್ರ ಲೋಕೇಶ್ ಗೆ ಸಂಬಂಧಪಟ್ಟ ಯಾವುದೇ ವಿಚಾರವನ್ನ ಅವ್ರು ಹೇಳ್ಕೊಂಡಿಲ್ಲ. ಸಂಸ್ಕಾರ ಹೀಗೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಅವರು ಹೇಳ್ಕೊಂಡ್ರು. ಎಜುಕೇಶನ್ ಬಗ್ಗೆ ಅವರು ಹೇಳ್ಕೊಂಡ್ರು ಬಿಟ್ರೆ ಇನ್ಯಾವ ವಿಚಾರವನ್ನು ಹೇಳಿಲ್ಲ. ಆದ್ರೆ ಮುದ್ದು ಮುಖದ ಇಬ್ಬರು ಮಕ್ಕಳು ಮಾತ್ರ ತಂದೆಯ ಪಕ್ಕದಲ್ಲಿ ನಿಂತಿದ್ದನ್ನ ನೋಡಿ ಬಹುತೇಕರಿಗೆ ಬೇಸರವಾಗಿತ್ತು. ಇವರಿವರ ಶೋಕಿಗೆ ಮಕ್ಕಳ ಜೀವನ ಹಾಳು ಮಾಡ್ತಾರಲ್ಲ, ಇವ್ರಿಗೆ ಯಾಕೆ ಬೇಕಾಗಿತ್ತು ಈ ಮದುವೆ? ದುಡ್ಡು ಬೇಕು ಅನ್ನೋದಾಗಿದ್ರೆ ಸುಚೇಂದ್ರ ಪ್ರಸಾದ್ ಅವರನ್ನ ಯಾಕೆ ಮದುವೆ ಆಗ್ಬೇಕಾಗಿತ್ತು? ಮಕ್ಕಳನ್ನ ಯಾಕೆ ಮಾಡ್ಕೋಬೇಕಾಗಿತ್ತು? ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ರೆ ಹಂಗೆ ಇರ್ಬೇಕಾಗಿತ್ತು? ಇವತ್ತು ಆ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಮಂದಿ ಸುಚೇಂದ್ರ ಪ್ರಸಾದ್ ಅವರಿಗೆ ಅಡ್ವೈಸ್ ಕೂಡ ಮಾಡ್ತಾ ಇದ್ದಾರೆ. ಈ ಇಬ್ಬರು ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಪವಿತ್ರ ಅವರ ಬಳಿಗೆ ಬಿಟ್ಟು ಬನ್ನಿ ಅನ್ನುವಂತ ಅಡ್ವೈಸ್ ಅನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಮಕ್ಕಳ ಭವಿಷ್ಯದ ಕತೆ ಏನು? ಪವಿತ್ರ ಹೀಗೆ ಇರ್ತಾರಾ, ಬದಲಾಗ್ತಾರಾ, ಮಕ್ಕಳ ಬಗ್ಗೆ ಯೋಚನೆನಾರು ಮಾಡ್ತಾರಾ, ಅಥವಾ ನಾನು 6,000 ಕೋಟಿಯ ಒಡತಿ ಅಂತ ಬೀಕೊಂಡು ಹಾಗೆ ಇರ್ತಾರಾ? ದುಡ್ಡಿನ ಹಿಂದೆ ಹೋದವರಿಗೆ ಯಶಸ್ಸು, ನೇಮು, ಫೇಮು ಎಲ್ಲ ಸಿಗತ್ತಾ, ಅಥವಾ ಇವತ್ತಲ್ಲ ನಾಳೆ ತಾನು ಮಾಡಿದ ತಪ್ಪಿನ ಅರಿವಾಗತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು.